ದರ್ಶನ್ ನಟ ದರ್ಶನ್ ಅವರು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ದರ್ಶನ್ ಅವರ ವಿಚಾರವಾಗಿ ಮಾಧ್ಯಮಗಳಲ್ಲಿ ಯಾವುದೇ ಒಂದು ಸುದ್ದಿ ಬಂದರೂ ಅದು ಸತ್ಯ ಅಲ್ಲ ನೀವೇನು ಹೋಗಿ ನೋಡಿದ್ರ ಅವರಿನ್ನೂ ಆರೋಪಿ ಆತ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದಂತೆ ಆತ ಮರ್ಮಾಂಗದ ಫೋಟೋವನ್ನು ಕಳಿಸಿದ್ದಂತೆ ಇದನ್ನ ಮಾತ್ರ ಯಾರು ಕ್ವಶನ್ ಮಾಡ್ತಾರೆ ಎಲ್ಲರೂ ಕೂಡ ಈ ಅಕೌಂಟಿಂದ ನನಗೆ ಕೆಟ್ಟದಾಗಿ ಮೆಸೇಜ್ ಬಂದಿತ್ತು ಈ ಅಕೌಂಟಿಂದ ನನಗೆ ಮರ್ಮಾಂಗದ ಫೋಟೋ ಬಂದಿತ್ತು ಈ ಅಕೌಂಟ್ ಅನ್ನ ಯೂಸ್ ಮಾಡ್ತಿರೋದು ರೇಣುಕಾಸ್ವಾಮಿ ಇನ್ನು ಈ ವಿಚಾರದಲ್ಲಿ ನಿನ್ನೆ ನಟ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ತೆಗೆದುಕೊಂಡಂತಹ ಒಂದು ನಡೆ ನಡೆದುಕೊಂಡಂತಹ ಒಂದು ರೀತಿ ಇದೆಯಲ್ಲ ಅದು ತುಂಬಾ ಶ್ಲಾಘನೀಯ ಅಂತಲೇ ಹೇಳಬೇಕು ಹಾ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ ನಾನು ನಿಮ್ಮ ಮಂಜು ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಂದು ಹದಿನೇಳು ಜನ ಆರೋಪಿಗಳು ಈಗ ಜೈಲಿನಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ ದರ್ಶನ್ ಅವರು ಜೈಲಿಗೆ ಹೋಗಿರುವ ಅಂಶ ಒಂದು ಕಡೆ ಆದರೆ ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆಯಾದ ನಂತರ ಆತನ ಮೇಲೆ ಬಂದಿರುವಂತಹ ಒಂದಷ್ಟು ಆರೋಪಗಳು ಆತನ ಮೇಲೆ ಬಂದಿರುವ ಆರೋಪಗಳಿಂದ ಕೆಲವೊಂದಷ್ಟು ಜನ ಮಾತನಾಡುತ್ತಿರುವಂತಹ ರೀತಿ ನಡೆದುಕೊಳ್ತಾ ಇರುವಂತಹ ರೀತಿ ಕೂಡ ಮತ್ತೊಂದು ಕಡೆ ಚರ್ಚೆಗೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೆಲವರು ಹೇಳುವ ಪ್ರಕಾರ ದರ್ಶನ್ ನಟ ದರ್ಶನ್ ಅವರು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ರೇಣುಕಾಸ್ವಾಮಿ ಆ ರೀತಿ ಕೆಟ್ಟ ಕೆಟ್ಟ ಮೆಸೇಜ್ ಕಳಿಸಿದ್ದಕ್ಕೆ ಮರ್ಮಾಂಗದ ಫೋಟೋ ಕಳಿಸಿದ್ದಕ್ಕೆ ಫೇಕ್ ಅಕೌಂಟನ್ನು ಮಾಡಿಕೊಂಡು ಈ ರೀತಿ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ ಹಿಂದೆ ಈತ ಅದನ್ನೇ ಮಾಡಿದ್ದಾನೆ ಅದೇ ವಿಚ ಅದೇ ರೀತಿ ಪವಿತ್ರ ಗೌಡ ಅವರ ವಿಚಾರದಲ್ಲೂ ಕೂಡ ನಡೆದುಕೊಂಡಿದ್ದ ಹಾಗಾಗಿ ದರ್ಶನ್ ಅವರು ಬುದ್ಧಿ ಕಲಿಸುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ದರ್ಶನ್ ಅವರು ಮಾಡಿರುವ ಅಥವಾ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವ ಪ್ರಕರಣದಲ್ಲಿ ಅವರಿಗೆ ಸ ಸಪೋರ್ಟ್ ಮಾಡಿಕೊಂಡು ಮಾತನಾಡುತ್ತಿರುವುದು ಒಂದು ವರ್ಗ ಮತ್ತೊಂದು ವರ್ಗ ದರ್ಶನ್ ಅವರಿಗೆ ಇದು ಬೇಕಾಗಿರಲಿಲ್ಲ ದರ್ಶನ್ ಅವರು ಈ ರೀತಿಯ ಕೃತ್ಯದಲ್ಲಿ ಪಾಲ್ಗೊಳ್ಳುವ ಅವಶ್ಯಕತೆ ಇರಲಿಲ್ಲ ಒಂದು ಸಿಂಪಲ್ ಫೋನ್ ಕಾಲ್ನಲ್ಲಿ ಆಗುವ ಒಂದು ವಿಷಯಕ್ಕೆ ಅಂದರೆ ಉಗುರಿನಲ್ಲಿ ಹೋಗುವ ವಿಚಾರಕ್ಕೆ ಕೊಡ್ಲಿಯನ್ನು ತಗೊಂಡ್ರು ಎನ್ನುವ ವಿಚಾರದಲ್ಲಿ ದರ್ಶನ್ ಅವರ ವಿರುದ್ಧವಾಗಿ ಸಪೋರ್ಟ್ ಮಾಡದೇನೆ ಮಾತಾಡ್ತಾ ಇದ್ದಾರೆ ಆದರೆ ಇಲ್ಲಿ ಇಬ್ಬರೂ ಕೂಡ ಗಮನಿಸಬೇಕಾದಂತಹ ಅಂಶ ಏನಂತಂದರೆ ದರ್ಶನ್ ಅವರನ್ನು ಸಪೋರ್ಟ್ ಮಾಡಿಕೊಂಡು ರೇಣುಕಾ ಸ್ವಾಮಿಯನ್ನು ಸಪೋರ್ಟ್ ಮಾಡದೆ ಮಾತನಾಡುತ್ತಿರುವವರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋರು ದರ್ಶನ್ ಅವರ ವಿಚಾರವಾಗಿ ಮಾಧ್ಯಮಗಳಲ್ಲಿ ಯಾವುದೇ ಒಂದು ಸುದ್ದಿ ಬಂದರೂ ಅದು ಸತ್ಯ ಅಲ್ಲ ನೀವೇನು ಹೋಗಿ ನೋಡಿದ್ರ ಅವ್ರಿನ್ನೂ ಆರೋಪಿ ನೀವೇನು ಅಲ್ಲೇ ಹೋಗಿ ನೋಡಿ ನಿಂತ್ಕೊಂಡಿರೋ ಥರ ನೀವು ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಲ್ಲ ಅಂತ ವಾದ ಮಾಡುವ ಕೆಲವೊಂದಷ್ಟು ಜನ ರೇಣುಕಾಸ್ವಾಮಿ ವಿಚಾರದಲ್ಲಿ ಆ ವಾದವನ್ನು ಮಾಡ್ತಾ ಇಲ್ಲ ರೇಣುಕಾಸ್ವಾಮಿ ವಿಚಾರದಲ್ಲೂ ಸಹ ಮಾಧ್ಯಮಗಳು ತೋರಿಸ್ತಿರೋದು ಅದನ್ನೇ ಆತ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದಂತೆ ಆತ ಮರ್ಮಾಂಗದ ಫೋಟೋವನ್ನು ಕಳಿಸಿದ್ದಂತೆ ಇದನ್ನು ಮಾತ್ರ ಯಾರೂ ಕ್ವಶನ್ ಮಾಡ್ತಿಲ್ಲ ಏ ನೀವು ಮೀಡ್ಯಾದವ್ರ ಹೋಗಿ ನೋಡಿದ್ರಾ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ನ ಅವ ರೇಣುಕಾಸ್ವಾಮಿ ಮರ್ಮಾಂಗದ ಫೋಟೋ ಕಳಿಸಿದ್ನ ನೀವೇನಾರು ನೋಡಿದ್ರಾ ಅನ್ನೋ ಮಾತು ದರ್ಶನ್ ಅವ್ರನ್ನ ಸಪೋರ್ಟ್ ಮಾಡಿಕೊಂಡು ಮಾತನಾಡ್ತಾ ಇರುವವರ ಬಾಯಲ್ಲಿ ಬರ್ತಾ ಇಲ್ಲ ಅದೇ ಎಗೇನ್ ಈ ಕಡೆ ವಿಚಾರಕ್ಕೆ ಬಂದರೆ ದರ್ಶನ್ ಅವರ ವಿರುದ್ಧವಾಗಿ ಮಾತನಾಡ್ತಿರುವ ವರ್ಗಕ್ಕೆ ಬಂದರೆ ಅವರದ್ದು ಸೇಮ್ ಪ್ರಾಬ್ಲಮ್ಮು ಅಂದರೆ ಈ ವಿಚಾರದಲ್ಲಿ ಒಂದು ಕಡೆ ಮಾಧ್ಯಮಗಳು ದರ್ಶನ್ ಅವರ ವಿಚಾರದಲ್ಲಿ ತೋರಿಸ್ತಾ ಇರೋದನ್ನು ನಂಬೋದಕ್ಕೆ ರೆಡಿ ಇಲ್ಲದೆ ಇರುವ ವರ್ಗ ರೇಣುಕಾಸ್ವಾಮಿ ವಿಚಾರದಲ್ಲಿ ತೋರಿಸ್ತಾ ಇರೋದನ್ನ ಹೌದು 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 ಅಂತ ನಂಬ್ತಾ ಇದ್ದಾರೆ ಇನ್ನೊಂದು ಕಡೆ ರೇಣುಕಾಸ್ವಾಮಿ ವಿಚಾರದಲ್ಲಿ ತೋರಿಸ್ತಾ ಇರೋದನ್ನು ನಂಬ್ತಾ ಇರುವಂತಹ ಒಂದೊಂದು ವರ್ಗ ದರ್ಶನ್ ಅವರ ವಿಚಾರದಲ್ಲಿ ತೋರಿಸ್ತಾ ಇರೋದನ್ನ ನೋ 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 ಇದು ಯಾವುದೇ ಕಾರಣಕ್ಕೂ ಹಿಂಗಾಗಿಲ್ಲ ಇದೇ ಇದೇ ನೀವು ಕಣ್ಣಾರೆ ನೀವು ನೋಡಿದ್ರೆ ನಿಮ್ಮಂತ ಸಾಕ್ಷಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ ಜನ ಅವರಿಗೆ ಯಾವುದು ಬೇಕು ಅದನ್ನು ಮಾತ್ರ ಪಿಕ್ ಮಾಡಿಕೊಂಡು ಇದ್ದಾರೆ ಅವರಿಗೆ ಯಾವುದು ಬೇಡ ಅದನ್ನು ಅಲ್ಲೇ ಬಿಟ್ಟಿದ್ದಾರೆ ರೇಣುಕಾಸ್ವಾಮಿ ವಿಚಾರದಲ್ಲಾದರೂ ಆಗಿರ್ಬೋದು ದರ್ಶನ್ ಅವರ ವಿಚಾರದಲ್ಲಾದರೂ ಆಗಿರ್ಬೋದು ಇಬ್ಬರ ವಿಚಾರದಲ್ಲೂ ಕೂಡ ಆಗ್ತಾ ಇರೋದು ಅದೇ ಕೆಲಸ ಇಲ್ಲಿವರೆಗೂ ಕೂಡ ಪೊಲೀಸರಾಗಲಿ ಯಾರಾಗಲಿ ಆಥರೈಸ್ಡ್ ಸಂಸ್ಥೆಗಳಾಗಲಿ ಯಾರೂ ಬಂದ್ಬಿಟ್ಟು ರೇಣುಕಾಸ್ವಾಮಿ ಹೀಗೆ ಮೆಸೇಜ್ ಮಾಡಿದ್ದ ರೇಣುಕಾಸ್ವಾಮಿ ಮರ್ಮಾಂಗದ ಫೋಟೋ ಕಳಿಸಿದ್ದ ರೇಣುಕಾಸ್ವಾಮಿ ಈ ಎಲ್ಲ ಹೆಣ್ಣು ಮಕ್ಕಳಿಗೂ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿರುವಂತೆ ಪವಿತ್ರ ಗೌಡ ಅವ್ರಿಗೂ ಮೆಸೇಜ್ ಮಾಡಿದ್ದ ರೇಣುಕಾಸ್ವಾಮಿಯ ಅದೇ ಅದೇ ಯಾವುದೋ ಒಂದು ಫೇಕ್ ಅಕೌಂಟ್ ಎಲ್ಲ ಕಡೆ ಓಡಾಡ್ತಾ ಇದೆಯಲ್ಲ ಒಂದು ನೇಮಲ್ಲಿ ಈ ಫೇಕ್ ಅಕೌಂಟನ್ನು ಯೂಸ್ ಮಾಡ್ತಾ ಇದ್ದವನು ರೇಣುಕಾ ಸ್ವಾಮಿನೇ ಅಂತ ಎಲ್ಲಾದರೂ ಪೊಲೀಸ್ನವರು ಬಂದು ಹೇಳಿದ್ದಾರೆ ಎಲ್ಲರೂ ಕೂಡ ಈ ಅಕೌಂಟಿಂದ ನನಗೆ ಕೆಟ್ಟದಾಗಿ ಮೆಸೇಜ್ ಬಂದಿತ್ತು ಈ ಅಕೌಂಟಿಂದ ನನಗೆ ಮರ್ಮಾಂಗದ ಫೋಟೋ ಬಂದಿತ್ತು ಈ ಅಕೌಂಟನ್ನು ಯೂಸ್ ಮಾಡ್ತಿರೋದು ರೇಣುಕಾ ಸ್ವಾಮಿನೇ ಗೊತ್ತು ಅದು ಕೂಡ ಮೀಡಿಯಾದಲ್ಲೇ ಬಂದಿದ್ದು ಅಂತ ಕೆಲವರು ಹೇಳ್ತಾ ಇರೋದು ಅದು ಕೂಡ ಮೀಡಿಯಾದಲ್ಲಿ ಬಂದಿದ್ದ ಬಂದಿದ್ದಾಗಿದ್ರೆ ಮೀಡ್ಯಾದಲ್ಲಿ ಬಂದ ಆ ವಿಷಯವನ್ನು ನೀವು ನಂಬೋದೇ ಆಗಿದ್ದರೆ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಸಾಕಷ್ಟು ಮೀಡ್ಯಾದಲ್ಲಿ ಬರ್ತಾ ಇದೆಯಲ್ಲ ಅದನ್ನು ಮಾತ್ರ ಯಾಕೆ ನಂಬಲ್ಲ ಎಲ್ಲರೂ ಕೂಡ ಹೇಳ್ತಾ ಇರೋದು ಕೆಲವೊಬ್ರು ಹೇಳ್ತಾರೆ ರೇಣುಕಾಸ್ವಾಮಿಯನ್ನು ಹೀರೋ ಮಾಡಬೇಡಿ ಅವನೇನು ದೊಡ್ಡ ಸೈನಿಕ ಅಲ್ಲ ಅವನು ಅದಲ್ಲ ಅವ್ನಿದಲ್ಲ ಓಕೆ ವಾಟ್ ಎವರ್ ಇಟ್ ಈಸ್ ಆತ ಕೂಡ ದರ್ಶನ್ ಅವರಂತಲೇ ಇವತ್ತಿಗೂ ಈ ಕೇಸ್ನಲ್ಲಿ ಆರೋಪಿ ಅಪರಾಧಿ ಅಲ್ಲ ಆ ಫೇಕ್ ಅಕೌಂಟನ್ನು ಅವನೇ ಯೂಸ್ ಮಾಡ್ತಾ ಇದ್ದ ಅನ್ನೋದಕ್ಕೆ ಯಾರ ಬಳಿಯಾದರೂ ಸಾಕ್ಷಿ ಇದೆಯಾ ಆ ಫೇಕ್ ಅಕೌಂಟಿಂದ ಅವನೇ ಮೆಸೇಜ್ ಕಳಿಸ್ತಾ ಇದ್ದ ಅನ್ನೋದಕ್ಕೆ ಯಾರ ಬಳಿ ಆದರೂ ಸಾಕ್ಷಿ ಇದೆಯಾ ಪೊಲೀಸ್ನವ್ರು ಹೇಳಿದಾರ ಸರ್ಕಾರ ಹೇಳಿದ್ಯಾ ನೋ ಈ ವಿಚಾರದಲ್ಲೂ ಅದಾಗಿಲ್ಲ ದರ್ಶನ್ ಅವರ ವಿಚಾರದಲ್ಲೂ ಅದಾಗಿಲ್ಲ ಸೊ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದೇ ಒಂದು ಮಾನವೀಯ ಅಂಶ ಏನು ಅಂತಂದರೆ ರೇಣುಕಾಸ್ವಾಮಿ ಬದುಕಿಲ್ಲ ದರ್ಶನ್ ಅವರು ಬದುಕಿದ್ದಾರೆ ರೇಣುಕಾಸ್ವಾಮಿ ಸಾವಿನಿಂದ ಆತನ ಮನೆಯ ಮೇಲೆ ಬಿದ್ದಿರುವಂತಹ ಪರಿಣಾಮ ಆತನ ಮನೆಯ ಮೇಲೆ ಆಗಿರುವಂತಹ ಪರಿಣಾಮ ಆತನ ತಂದೆ ಆತನ ತಾಯಿ ಆತನ ಪತ್ನಿ ಆತನ ಅಜ್ಜಿಯ ಮೇಲೆ ಆಗಿರುವಂತಹ ಪರಿಣಾಮಗಳ ಬಗ್ಗೆ ಮಾತ್ರ ನಾವು ಮಾತಾಡಬೇಕಾ ಮಾತಾಡಬೇಕಾಗತ್ತೆ ಬಿಟ್ಟರೆ ಆತನನ್ನು ಕೂಡ ನಾವಿಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಆತನೇ ಮಾಡಿದ್ದು ಆ ಫೇಕ್ ಅಕೌಂಟ್ ಅವಂದೇ ಅಂತ ಹೇಳೋದಕ್ಕೆ ಯಾವುದು ಕೂಡ ಪ್ರೂಫ್ ಇಲ್ಲ ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಪೊಲೀಸ್ನವರು ಕೋರ್ಟ್ ಏನು ಹೇಳುತ್ತೆ ಅದರ ಆಧಾರದ ಮೇಲೆ ನಾವು ರೇಣುಕಾಸ್ವಾಮಿ ವಿಚಾರದಲ್ಲಾಗಲಿ ದರ್ಶನ್ ಅವರ ವಿಚಾರದಾಗಲಿ ಮಾತನಾಡಬೇಕಾಗತ್ತೆ ಇನ್ನು ಈ ವಿಚಾರದಲ್ಲಿ ನಿನ್ನೆ ನಟ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ತೆಗೆದುಕೊಂಡಂತಹ ಒಂದು ನಡೆ ನಡೆದುಕೊಂಡಂತಹ ಒಂದು ರೀತಿ ಇದೆಯಲ್ಲ ಅದು ತುಂಬ ಶ್ಲಾಘನೀಯ ಅಂತಲೇ ಹೇಳಬೇಕು ನಟ ಧ್ರುವ ಸರ್ಜಾ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿರುವಂತಹ ಮಹಾನ್ ಅವರು ರೇಣುಕಾಸ್ವಾಮಿ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನವನ್ನು ಹೇಳಿ ಅವರಿಗೆ ತಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಧನ ಸಹಾಯ ಅಥವಾ ಯಾವುದೇ ರೀತಿಯ ಸಹಾಯ ಬೇಕಿತ್ತು ಅಂತಂದರೆ ನಮ್ಮನ್ನು ಸಂಪರ್ಕಿಸಿ ಅಂತ ಅವರಿಗೆ ಧೈರ್ಯವನ್ನು ತುಂಬಿ ಬರುವುದರ ಜೊತೆಗೆ ಅಲ್ಲೇ ಧ್ರುವ ಸರ್ಜಾ ಅವರಿಗೆ ಒಂದು ಕ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಆ ಮನೆಯವರ ಹತ್ರ ಎಲ್ಲರ ಎಲ್ಲಾರತ್ರನೂ ಮಾತಾಡಿಸಿ ಧ್ರುವ ಸರ್ಜಾ ಅವರ ಮೂಲಕವೂ ಸಹ ಆ ಕುಟುಂಬಕ್ಕೆ ಧೈರ್ಯ ತುಂಬುವಂತಹ ಕೆಲಸವನ್ನು ಅಭಿಮಾನಿಗಳು ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅವರು ರೇಣುಕಾಸ್ವಾಮಿ ಅವರ ಪತ್ನಿ ಜೊತೆ ಮಾತನಾಡಿ ನನ್ನ ಅಣ್ಣ ಕೂಡ ತೀರಿ ಹೋದಾಗ ನನ್ನ ಅತ್ತಿಗೆ ಆಗಿದ್ದರು ಹಾಗಾಗಿ ಈ ಸಂದರ್ಭದಲ್ಲಿ ನೋವು ಹೇಗಿರುತ್ತೆ ಮನೆಯ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದರ ಅರಿವು ನನಗೆ ಇದೆ ಅಂತ ಹೇಳುವ ಮೂಲಕ ಅವರ ಅವರ ಬಳಿ ತ ತಮ್ಮ ಮನೆಯಲ್ಲಿ ಆದಂತಹ ಘಟನೆಯನ್ನು ವಿವರಿಸಿಕೊಳ್ಳುವುದರ ಮೂಲಕ ಅವರಿಗೆ ಒಂದು ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ ಇದು ನಿಜಕ್ಕೂ ಶ್ಲಾಘನೀಯ ಯಾವ ನಟನೇ ಆಗಿರಲಿ ಯಾವ ನಟನ ಅಭಿಮಾನಿಗಳೇ ಆಗಿರಲಿ ಈಗ ಫಾರ್ ಎಕ್ಸಾಂಪಲ್ ಈಗ ದರ್ಶನ್ ಅವ್ರ ಕಡೆಯಿಂದ ಆಗಿರೋದು ಈ ಕೇಸು ದರ್ಶನ್ ಅವರ ಫ್ಯಾನ್ಸ್ ಕಡೆಯಿಂದ ಆಗಿರೋದು ಈ ಕೇಸು ಅಲ್ಲಿ ಹೋಗ್ಬಿಟ್ರೆ ಇದೇನಾದ್ರು ಬೇರೆ ಥರ ಅಂದ್ಕೊಂಡ್ಬಿಡ್ತಾರೆ ಹಂಗೆ ಅಂದ್ಕೊಂಡ್ಬಿಡ್ತಾರೆ ಹಿಂಗೆ ಅಂದ್ಕೊಂಡ್ಬಿಡ್ತಾರೆ ಅಂತ ಏನೇನೋ ಯೋಚನೆ ಮಾಡಿ ಕೂತ್ಕೊಳ್ಳೋ ಬದಲು ಇದು ಸ್ಯಾಂಡಲ್ ವುಡ್ಗೆ ಸಂಬಂಧಪಟ್ಟಿದ್ದಂತಹ ವಿಚಾರ ಸ್ಯಾಂಡಲ್ವುಡ್ನ ನಟ ಒಬ್ಬ ಈ ತರಹದ ಕೃತ್ಯದಲ್ಲಿ ಭಾಗಿಯಾಗಿ ಆರೋಪಿತರ ಸ್ಥಾನದಲ್ಲಿ ಇದ್ದು ಇವತ್ತು ಜೈಲನ್ನ ಸೇರಿದ್ದಾರೆ ಈಗ ಬೇರೆ ನಟರು ತಮ್ಮ ಜವಾಬ್ದಾರಿಯನ್ನು ಅರಿತು ಬೇರೆ ನಟನ ಅಭಿಮಾನಿಗಳು ತಮ್ಮ ಜವಾಬ್ದಾರಿಯನ್ನು ಅರಿತು ಅವರ ಮನೆಗೆ ವಿಸಿಟ್ ಮಾಡಿ ಅವರ ಕಷ್ಟದಲ್ಲಿ ಭಾಗಿಯಾಗೋಕೆ ನಿರ್ಧಾರ ಮಾಡಿರುವ ಒಂದು ಅಂಶ ಇದೆಯಲ್ಲ ಇದನ್ನು ನಿಜವಾಗ್ಲೂ ನಾವು ಶ್ಲಾಘಿಸಲೇಬೇಕು ಆ ನಿಟ್ಟಿನಲ್ಲಿ ಧ್ರುವ ಸರ್ಜಾ ಹಾಗೂ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಮಾಡಿದಂತಹ ಕಾರ್ಯಕ್ಕೆ ನಮ್ಮದೊಂದು ಸೆಲ್ಯೂಟ್ ಅಂತ ಹೇಳ್ತಾ ಏನನ್ಸುತ್ತೆ ಈ ವಿಚಾರವಾಗಿ ದರ್ಶನ್ ಅವರ ವಿಚಾರವಾಗಿ ರೇಣುಕಾ ಸ್ವಾಮಿ ಅವರ ವಿಚಾರವಾಗಿ ನಡೀತಾ ಇರುವಂತಹ ಇಲ್ಲಿನವರೆಗಿನ ಬೆಳವಣಿಗೆಗಳನ್ನ ನೋಡಿದಾಗ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ